ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ 2019 ಸಾಲಿನ ಜನಪದ ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೇಳ. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ಪಟ್ಟಣದ ಆರ್ಕುಡ ಶ್ರೀ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಜನಪದ ಉತ್ಸಾಹದ ಉದ್ಘಾಟನೆಯನ್ನು ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿದರು. ನಾಡಿನ ಶ್ರೀಮಂತ ಸಾಂಸ್ಕೃತಿಕ ಕಲೆಗಳಾದ ಸುಗಮ ಸಂಗೀತ, ಗೀಗೀಪದ, ಸಮೂಹ ನೃತ್ಯ, ಮೆಲೋಡಿಕಾ ವಾದನ, ತತ್ವಪದ, ಸಂಪ್ರದಾಯ ಪದಗಳು, ದಾಸವಾಣಿ, ಸಾಮಾಜಿಕ ನಾಟಕಗಳ ರಚನೆ ಹಾಗೂ ನಿರ್ದೇಶನದ ಜೊತೆಗೆ ಜನಪದ ಕಲಾ ತಂಡಗಳ ಪ್ರದರ್ಶನಗಳಾದ ಲಂಬಾಣಿ ನೃತ್ಯ, ಡೊಳ್ಳು ಕುಣಿತ, ಕೀಲು ಕುಣಿತ, ನಗಾರಿ ವಾದ್ಯ, ಮಹಿಳಾ ತಮಟೆ, ಪೋತರಾಜ ಕುಣಿತ, ಗಾರುಡಿಗ ಗೊಂಬೆ ಸೇರಿದಂತೆ ವಿವಿಧ ಕಲಾ ತಂಡಗಳ ಪ್ರದರ್ಶನ ನಗರ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ನಂತರ ಹಾರ್ಕುಡ ಶ್ರೀ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮಗಳು ಮುಂದುವರೆದವು. ವೇದಿಕೆಯಲ್ಲಿ ಕಸಾಪ ಅಧ್ಯಕ್ಷ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಪಾಲಾಮೂರ್, ಜಿಲ್ಲಾ ಪಂಚಾಯತ್ ಸದಸ್ಯ ಗೌತಮ್ ಪಾಟೀಲ್, ಶ್ರೀಮತಿ ಜಗದೀಶ್ವರಿ, ಆಡಳಿತಾಧಿಕಾರಿ ಬಿಜೆಪಿ ಅಧ್ಯಕ್ಷೆ ಭೀಮಶೆಟ್ಟಿ ಮುರುಡಾ, ಪ್ರೊಫೆಸರ್ ಈಶ್ವರ್ ಇಂಗನ್, ತಾಲೂಕಾ ಪಂಚಾಯತ್ ಸದಸ್ಯ ಬಸವಣ್ಣಪ್ಪ ಕುಡ್ಡಳ್ಳಿ, ಸಾಹಿತಿ ಬಸವರಾಜ ಐನಹಳ್ಳಿ, ಪಿಎಸ್ಐ ಉಪೇಂದ್ರ, ಶಿಕ್ಷಕ ಸುರೇಶ್ ಕೊಡವಿ, ಪುರಸಭಾ ಸದಸ್ಯ ಲಕ್ಷ್ಮೀಕಾಂತ್ ಸುಂಕರ್, ಕನ್ನಡಪರ ಸಂಘಟನೆಗಳ ಅಧ್ಯಕ್ಷರುಗಳಾದ ವಿಠಲ್ ಕೋಸಾಳೆ, ಸಂಜೀವ್ ಕುಮಾರ್ ಪಾಟೀಲ್, ಶ್ರೀಕಾಂತ್ ಜಾನಕಿ ಸೇರಿದಂತೆ ಇತರರು ವೇದಿಕೆ ಮೇಲೆ ಹಾಜರಿದ್ದರು. ನಂತರ ವಿವಿಧ ಜನಪದ ಕಾರ್ಯಕ್ರಮಗಳು ತಡರಾತ್ರಿ ಒಳಗೆ ನಡೆದವು. ನೂರಾರು ಪ್ರೇಕ್ಷಕರು ಕಾರ್ಯಕ್ರಮವನ್ನು ನೋಡಿ ಸಂತಸಪಟ್ಟರು. ವರದಿ ಶೇಖ್ ಭಕ್ತಿಯಾರ್ ಜಾಗೀರ್ದಾರ್, ಈಶವನ್ ನ್ಯೂಸ್, ಚಿಂಚೋಳಿ. ಕಾರ್ಯಕ್ರಮ ಮಾಡಿದಾಗ ಒಂದು ವಾರದಿಂದ ಸಮಯ ಇರ್ಬೋದು ಸೂಚನೆ ಇಡೀ ಪರಿಪಾಲನೆ.